ಸರ್ ಹೊಂದಾಣಿಕೆ ರಾಜಕಾರಣಕ್ಕೆ ಎರಡು ಮೂರು ಕಾರಣಗಳಿದ್ದಾವೆ ನೀವು ನೋಡಿದಿರಿ ಹೊಂದಾಣಿಕೆ ರಾಜಕಾರಣವನ್ನ ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ ನಾವು ಹಾಸನದಲ್ಲಿ ನೋಡಬಹುದು ಕಳೆದ ಬಾರಿ ಸಿಕ್ಕಿದ ಮತ ಜೆಡಿಎಸ್ ಗೆ ಕಾಂಗ್ರೆಸ್ ಗೆ ಎಷ್ಟಿತ್ತು ಈ ಸರಿ ಅದೆಲ್ಲ ಹೇಗೆ ಕನ್ವರ್ಟ್ ಆಯ್ತು ಸಿಟಿ ರವಿ ಕ್ಷೇತ್ರದಲ್ಲಿ ನೀವು ನೋಡಬಹುದು ಸಿಟಿ ರವಿ ಕ್ಷೇತ್ರದಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಜೆಡಿಎಸ್ ನವರು ಅವರಿಗೆ ಹಾಲಿನ ಅಭಿಷೇಕ ಆಯ್ತು ಇದೆಲ್ಲ ಒಳ ರಾಜಕೀಯ ಇದೊಂದು ಒಪ್ಪಂದದ ರಾಜಕಾರಣಗಳು ಅಂತ ನಾವು ಹೇಳ್ತೀವಿ ಎಲ್ಲ ಅಲ್ಲಿ ಇಲ್ಲಿ ನಮ್ಮ ಪಾರ್ಟಿಯಲ್ಲಿ ಕೂಡ ಆಗಿರ್ಲಿಕ್ಕಿಲ್ಲ ಅಂತ ನಾನು ಏನು ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮದರಲ್ಲಿ ಅಂತದಕ್ಕೆ ಸ್ಕೋಪ್ಗಳಿಲ್ಲ ನಮ್ಮದರಲ್ಲಿ ಅಂತದನ್ನು ಮಾಡುವಂಥದ್ದಿಲ್ಲ ಏನೋ ಅಪ್ಪಿತಪ್ಪಿ ವೈಯಕ್ತಿಕ ದ್ವೇಷಕ್ಕಾಗಿ ಹಲವಾರು ಜನ ಎಲ್ಲಾದರೂ ಸಣ್ಣ ಪುಟ್ಟದ್ದು ಮಾಡಿರ್ತಾರೆ ಅದನ್ನು ನಾನು ಭಾರಿ ದೊಡ್ಡ ಸಂಗತಿ ರಾಜಕಾರಣದಲ್ಲಿ ಅಂತ ನಾನು ತಿಳ್ಕೊಳ್ಳ ಆಗಬಾರ್ದಿತ್ತು ಆದರೆ ನಮ್ಮ ಪಕ್ಷ ಖಂಡಿತವಾಗಿ ನಿಶ್ಚಯ ಮಾಡ್ತದೆ ಈ ಒಂದು ಎಲ್ಲ ಜಿಲ್ಲಾ ಮಟ್ಟದ ಸಭೆಗಳ ನಂತರ ಅಲ್ಲಿಂದ ಬಂದ ವರದಿಯ ಹಿನ್ನೆಲೆಯಲ್ಲಿ ನಿಜವಾಗಿ ತಪ್ಪಿತಸ್ಥರು ಅಂತಾದರೆ ಖಂಡಿತವಾಗಿಯೂ ಅವರನ್ನು ಹೇಗೆ ಅವರಿಗೆ ಒಂದು ಟ್ರೀಟ್ಮೆಂಟ್ಗಳನ್ನು ಮಾಡಬೇಕು ಅದನ್ನು ಮಾಡುವಂಥದ್ದನ್ನು ನಮ್ಮ ಪಕ್ಷ ಹಿಂದೆ ಮುಂದೆ ನೋಡಲ್ಲ ಆದರೆ ಭಾರಿ ಆತುರಾತುರವಾಗಿ ಓ ಎರಡು ತಿಂಗಳಾಯ್ತು ಒಂದು ತಿಂಗಳಾಯ್ತು ಈ ಪ್ರಶ್ನೆ ಇಲ್ಲ ಸಂಘಟನೆಯಲ್ಲಿ ಹಲವಾರು ಸಂದರ್ಭದಲ್ಲಿ ತಪ್ಪು ಮಾಡಿದವರನ್ನ ತಿದ್ದುವಂಥದ್ದನ್ನು ಕೂಡ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಹಿಂದಿನ ಕಾಲದಲ್ಲಿ ನಡೆದಿದೆ ಮುಂದೆ ಅದನ್ನು ಮಾಡ್ತೀವಿ ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ಕೆಲವರ ಮನಸ್ಸಿನಲ್ಲಿ ಭಾವನೆಗಳಿರ್ಬೋದು ಈಗ ಹೊಂದಾಣಿಕೆ ಆಗಿದೆ ಅಂತ ನಾನು ಹೇಳುವಂಥದ್ದಲ್ಲ ನಾನು ಸೋತ ಕೂಡಲೇ ಯಾರೋ ಸ್ವಲ್ಪ ಮಟ್ಟಿಗೆ ಒಂದು ಕ್ಷೇತ್ರದಲ್ಲಿ ಎರಡು ಮೂರು ಜನ ಅಭ್ಯರ್ಥಿ ಆಸ್ಪಿರೆಂಟ್ಸ್ ಇದ್ದಾರೆ ಎರಡು ಮೂರು ಜನ ಆಸ್ಪಿರೆಂಟ್ಸ್ ಒಬ್ಬ ಆಸ್ಪಿರೆಂಟಿಗೆ ಮಾತ್ರ ನಮಗೆ ಆ ಸೀಟ್ ಕೊಡಲಿಕ್ಕೆ ಆಗುವಂಥದ್ದು ಅವನ ಮನಸ್ಸಲ್ಲಿರ್ತದೆ ಇನ್ನೆರಡು ಜನ ನನಗೆ ಕೆಲಸ ಮಾಡದೇ ಇರಬಹುದು ಅಂತ ಹೇಳುವಂಥ ಮನಸ್ಸಲ್ಲಿ ಇರುವಂಥದ್ದು ಏನಿದೆ.